ಮಾಡಿಯೇ ಮಾಡ್ತಾನೆ. ನೂರು ಜನ ಅಲ್ಲ, ಸಾವಿರ ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ, ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವ್ರು ಒಬ್ಬನೇ ಬಂದು ಮಾಡ್ತೇನೆ. ಯಾವಾಗ ಯಾವ ವಿಷಯದ ಬಗ್ಗೆ? ಏನು ಯಾವ ವಿಷಯ ವಿಷಯಕ್ಕೆ ಇದ್ರಿ ನನಗೆ? ಸಾಮೂಹಿಕ ವಿವಾಹದ ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ, ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಹೇಳಿದ್ರು. ಬಲಗಳಿಗೆ ಬಿಡಬೇಕು ಅಂತ ನೀವು ಹೇಳಿದ್ರೆ ಆ ತರ ಒಂದು ಮಾತುಗಳನ್ನು ಹೇಳಿದ್ದೀರಿ. ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು. ಇನ್ನೊಂದ್ ಕಡೆ ತೋರಿಸಿ ಎಲ್ಲವೂ ಕೂಡ. ನೀವೇನ್ ಹೇಳ್ತಾ ಇದ್ರಿ? ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ. ಹೌದಾ? ಇಲ್ಲಿ ಪ್ರಶ್ನೆ ಮಾಡಿದವ್ರು ನಾವು ಪ್ರಶ್ನೆ ಮಾಡಿದ್ದೀರಿ. ಪ್ರಮಾಣ ಮಾಡಿಯೇ ಮಾಡ್ತೀನಿ, ಪ್ರಮಾಣ ಮಾಡಿಯೇ ಮಾಡ್ತೀನಿ. ಬರೀ ಸಾಮೂಹಿಕ ವಿವಾಹ ಒಂದೇ ಅಲ್ಲ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಇದು ಗಿರೀಶ್ ಮಟ್ಟಣ್ಣ ಅವರು ಕೊಡುವಂತ ಮಾತು ಇಷ್ಟೇ. ಗಿರೀಶ್ ಮಟ್ಟಣ್ಣ ಅವರು ಕೊಡುವ ಮಾತಿಗೆ ನಾವು ಒಪ್ಪಿದ್ದೇವೆ. ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಇದ್ರೆ ಒಳ್ಳೆ ಮಾತಿದೆ. ಆದ್ರೆ ಗಿರೀಶ್ ಮಟ್ಟಣ್ಣ ಇನ್ನು ಮುಂದೆ ಮಾತಾಡುವವರು ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥರ ಬಗ್ಗೆ ಮಾತಾಡೋದು, ಯೋಚನೆ ಮಾಡಿ ಮಾತಾಡಬೇಕು. ಆತರ ಇದ್ದೇ ಮಾತಾಡಿ, ಯೋಚನೆ ಇಲ್ಲದೆ ಮಾತಾಡಿದ್ರೆ ಇಷ್ಟಲ್ಲ ಇಷ್ಟಲ್ಲ ಇನ್ನು ಕೊಡುವಂತ ಹೇಳಿದ ಮಾತುಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು, ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ? ಹೌದು. ಅದನ್ನ ತಿಳ್ಕೊಂಡು ಮಾತಾಡಿ ಅಂತ. ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ, ನಿಮಗೂ ಒಂದು ತೂಕ ಇರ್ತದೆ. ನೀವು ಇಷ್ಟೊತ್ತು ಇಷ್ಟು ದಿವಸ ಮಾತಾಡಿದ್ರೆಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಇಲ್ಲಿ ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರ್ತು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲೇ ಮದುವೆ ಆಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ, ಭಾರಿ ಬೇಜಾರಾಗಿದೆ ಅದು ನಮಗೆ. ಧರ್ಮಸ್ಥಳದಲ್ಲಿ ಮದುವೆಯಾಗಿ ಊಟ ಮಾಡಿದ್ದಾರೆ, ಮತ್ತೆ ಇವ್ರದಿಂದ ಹೊಟ್ಟೆ ಅಲ್ಲಿದೆ. ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವೇನು ಹೇಳುದಿಲ್ಲ, ಆಗ್ತಾ ಉಂಟು, ಇನ್ನು ಆಗ್ತದೆ ನೋಡಿ, ಗೊತ್ತಾಗ್ತದೆ. ನಾವು ಬಲವಂತ ಮಾಡುದಿಲ್ಲ. ನಾನು ಹೇಳಿದ್ ಕೇಳಿ ಗಿರೀಶ್ ಪಟ್ಟಣ್ಣ ಅವರು ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡಿಯೇ ಮಾಡ್ತಾನೆ. ನೂರು ಜನ ಅಲ್ಲ, ಸಾವಿರ ಜನ ಅಲ್ಲ, ಲಕ್ಷ ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ, ಒಬ್ಬನೇ ಗಿರೀಶ್ ಪಟ್ಟಣ್ಣ ಅವರು ಒಬ್ಬನೇ ಬಂದು ಪ್ರಮಾಣ ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇದು ಮಾಡಿದಾರ, ನೀವ್ ಹೇಳಿದ್ರಲ್ಲ ಅಲ್ಲಿರುವವರೆಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರೆ ಅಲ್ಲ, ಅದಕ್ಕೆ ನಿಮ್ಮಲ್ಲಿ ನಾವು ಯಾಕೆ ಬರ್ತೇವೆ? ನೀವು ಯಾರು? ನೀವು ಯಾರು? ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ, ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ. ಗಿರೀಶ್ ಮಟ್ಟಣ್ಣ ಲಕ್ಷ ಜನ ಸಾಕು ಮಾತಾಡ್ಲಿಕ್ಕೆ, ಮಟ್ಟಣ್ಣ ಅವರ ವಿರುದ್ಧ ಅಲ್ಲ. ಗಿರೀಶ್ ಮಟ್ಟಣ್ಣನವರು ನಮ್ಮ ಕ್ಷೇತ್ರದ ಬಗ್ಗೆ, ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳೋರಿಗೆ ಗೊತ್ತಿದೆ. ಹೇಳ್ತಾ ಇದ್ದೇನೆ, ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ. ಸಾಮೂಹಿಕ ವಿವಾಹದ ಮುಂಚಿನ ದಿವಸ ದಾಖಲೆ ಹುಡುಗಿಯನ್ನ ಅತ್ಯಾಚಾರ ಮಾಡಿದ್ರೆ ನಿಮ್ಮ ಬಾಯಲ್ಲಿ ಹೇಳಿದ್ನಿ? ದಾಖಲೆ ಇದೆ ಸರ್, ದಾಖಲೆ ಇದ್ದು ನಾವು ಈಗ ನಿಮ್ಮ ಹತ್ರ ಸುಳ್ಳು ದಾಖಲೆ ಇದ್ದು ಮಾತಾಡ್ತಿದ್ದೇವೆ. ಮಾತಾಡಬೇಡಿ, ಯಾಕಂತ ಹೇಳಿದ್ರೆ ನಿಮಗೆ 25 ಜನ ನಿಮಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ, ಹೇಳ್ತೀರಿ ಎಲ್ಲಿ ಇಲ್ಲಿಂದ ಮತ್ತೊಬ್ಬ ಅದು ಇದ್ದದ್ದೇ. ಆದ್ರೆ ಅದು ಸತ್ಯನಾ ಅನ್ನೋದು ಪ್ರಶ್ನೆ. ನೀವು ಅದನ್ನು ಹೇಳಬೇಕಾದ್ರೆ ನೀವು ಒಂದು ತಿಂಗಳು ಎಲ್ಲಿರಿ ಸರ್?
ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ, ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಕೂಡ ಬರ್ತಾನೆ. ಯಾಕೆ ಅವನು ಬರೋದು ಅವನ ಶೂರತನ ಅಲ್ಲ, ಯಾಕಂದ್ರೆ ಇಲ್ಲಿ ರೇಪು ಮಾಡಿ ಎಲ್ಲ ರೇಪು ಮಾಡಿ ಏನ ನೇತಾಡ್ತದೆ ಅಂತ ಹೇಳಿದ ಬ್ಯಾವರ್ತಿ ಅವಳು, ಅವಳು ಎದ್ದು ಹೇಳಿದಲ್ಲ ಅವಳ ಮಗಳನ್ನು ಮೂರ್ಖನ್ನು ತಿರುಗಲಿಕ್ಕೆ ಕಳಿಸಲಿಲ್ಲ ಅವಳು. ಈಗ ಇಲ್ಲಿಗೆ ಲಕ್ಷ ದೀಪೋತ್ಸವ ಬಿಟ್ಟೆ ಬರಬೇಡಿ, ಧರ್ಮಸ್ಥಳ ರಾಕ್ಷಸವನ್ನ ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅದರರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್. ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಅಂತಿದ್ದಾರೆ, ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರು ಅಲ್ಲ ಅಂತ ಅರ್ಥ ಹೇಳಿದ್ರು. ನಮ್ಮ ಒತ್ತಾಯ ಮಲ್ತಲ್ಲಿ ಇನ್ನೊಂದು ನಿಮ್ಮನ್ನು ಧನಿಕರ ನೆರ್ತೇಗೆ ತಂದೆ ಮಂಗಿ ಧನಿಕರ ಬಗ್ಗೆ ನಿರ್ಣಯ ಸ್ಟೇಷನ್ ಅಲ್ಲೇ ಮಾತು ಮುಗಿದಿದೆ, ಮಾತು ಮುಗಿದಿದೆ, ಸಮಸ್ಯೆ ಏನಿಲ್ಲ, ಏನು ಸಮಸ್ಯೆ ಇಲ್ಲ ಬೇಡ ಅಲ್ಲ ಮಾತು ಮುಗಿದಿದೆ ಸ್ಟೇಷನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.